ಕೇಂದ್ರ ಮಾರುಕಟ್ಟೆಯನ್ನ ಸ್ಮಾರ್ಟ್ ಸಿಟಿಯ ಅಧೀನದ ಪಿಪಿಪಿ ಮಾದರಿಯಲ್ಲಿ ನಗರದ ಬೇರೆ ಬೇರೆ ಕಡೆಗೆ ಸ್ಥಳಾಂತರಿಸುವಾಗ ವ್ಯಾಪಾರ ಯೋಗ್ಯವಿರುವ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ಮಾರುಕಟ್ಟೆಯನ್ನ ಒಂದೇ ಸೂರಿನಡಿ ರಚಿಸಬೇಕು ಎಂದು ಕೇಂದ್ರ ಮಾರುಕಟ್ಟೆ ವ್ಯಾಪಾರಸ್ಥರ ಸಂಘದವರು ತಿಳಿಸಿದ್ದಾರೆ. ಈ ಬಗ್ಗೆ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಸಂಘದ ಗೌರವಾಧ್ಯಕ್ಷರಾದ ಎಂ ಅಹಮದ್ ಬಾವಾ ಅವರು ಪ್ರಸ್ತುತ ಈಗ ಇರುವ ಮಾರುಕಟ್ಟೆಯನ್ನು ಒಡೆಯಲು ಅದಕ್ಕೆ ಎಲ್ಲಾ ರೀತಿಯಲ್ಲೂ ಸಹಕರಿಸುತ್ತೇವೆ. ಆದರೆ ಸ್ಥಳಾಂತರಿಸುವಾಗ ಯೋಗ್ಯ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಮಾರುಕಟ್ಟೆಯನ್ನು ರಚಿಸಬೇಕು ಎಂದು ಆಗ್ರಹಿಸಿದರು. ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನು ಸ್ಥಳವನ್ನು ಕಾದಿರಿಸಲಾಗಿದೆ ಆ ಸ್ಥಳದಲ್ಲಿ ನಿಮಗೆ ಮೂಲಭೂತ ಸೌಕರ್ಯದೊಂದಿಗೆ ನಿಮಗೊಂದು ಮಾರುಕಟ್ಟೆಯನ್ನು ರಚಿಸಿ ಅದರ ನಂತರ ಈಗ ಪ್ರಸ್ತುತ ಇರುವ ಮಾರುಕಟ್ಟೆಯನ್ನು ಒಡೆಯುತ್ತೇವೆ ಅದರಲ್ಲಿ ಸುಸಜ್ಜಿತವಾದ ಒಂದು ಮಾರುಕಟ್ಟೆಯನ್ನು ರಚಿಸುತ್ತೇವೆ ಎಂದು ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದರು. ಇದರ ಮಧ್ಯದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸ್ಮಾರ್ಟ್ ಸಿಟಿಯವರ ಅವರ ಸಭೆಯಲ್ಲಿದ್ದರು. ಆಗ ನಮ್ಮ ಕೇಳಿಕೆಯಾಗಿತ್ತು ಯಾವಾಗ ನಮ್ಮನ್ನು ಈಗ ಪ್ರಸ್ತುತ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟನ್ನು ನಡೆಸುತ್ತಿರುವ ವ್ಯಾಪಾರಸ್ಥರಿಗೆ ಬದಲಿ ಜಾಗದಲ್ಲಿ ಈಗ ಎಷ್ಟು ವ್ಯಾಪಾರಸ್ಥರಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ ಅವರೆಲ್ಲರಿಗೂ ಮೂಲಭೂತ ಸೌಕರ್ಯವನ್ನು ಒದಗಿಸಿ ಅಲ್ಲಿ ಸುಸಜ್ಜಿತ ಮಾರುಕಟ್ಟೆಯನ್ನು ನಡೆಸಿದ ನಂತರವೇ ನಾವು ಸ್ಥಳಾಂತರ ಆಗುತ್ತೇವೆ. ಅದರ ಮೊದಲು ನಮ್ಮನ್ನು ಸ್ಥಳಾಂತರ ಮಾಡಬಾರದು, ನಮ್ಮನ್ನು ಬೀದಿಗೆ ಹಾಕಬಾರದು ಎಂದು ನಾವು ಅವರನ್ನು ಕೇಳಿದ್ದೆವು. ಅದೇ ರೀತಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷರಾದ ಮುಸ್ತಫಾ ಕುನ್ನಿ, ಪ್ರಧಾನ ಕಾರ್ಯದರ್ಶಿ ಜನಾರ್ದನ್ ಸಾಲಿಯಾನ್ ಮತ್ತಿತರರು ಉಪಸ್ಥಿತರಿದ್ದರು.